ಎಲ್ರಿಗೂ ನಮಸ್ಕಾರ. ನಾನು ದಶರಥ ಕೆಟ್ಟಿ, ಸಹಾಯಕ ಪ್ರಾಧ್ಯಾಪಕರು, ಅರ್ಥಶಾಸ್ತ್ರ ವಿಭಾಗ, ಕಾಲೇಜು ಶಿಕ್ಷಣ ಇಲಾಖೆ, ಕರ್ನಾಟಕ ಸರ್ಕಾರ. ವೀಕ್ಷಕರೇ, ನಾನು ಈ ವಿಡಿಯೋದಲ್ಲಿ ತೂಕ ನೀಡಿದ ಅಂಕಗಣಿತ ಸರಾಸರಿ ಬಗ್ಗೆ ನಿಮ್ಗೆ ಮಾಹಿತಿಯನ್ನ ನೀಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮೊದಲಿಗೆ ತೂಕ ನೀಡಿದ ಅಂಕಗಣಿತ ಸರಾಸರಿ ಅಂದ್ರೆ ಏನು ಅನ್ನೋದು ತಿಳ್ಕೊಳ್ಳೋಣ. ಅಂಕಗಣಿತದಲ್ಲಿ ತೂಕವನ್ನು ಕೊಡದೆ ಲೆಕ್ಕ ಮಾಡುವಂತಹ ಮಾಡುವುದಕ್ಕೆ ಅಥವಾ ಲೆಕ್ಕ ಮಾಡೋದಕ್ಕೆ ಸರಳ ಅಂಕಗಣಿತ ಸರಾಸರಿ ಅಂತ ಕರೀತಾರೆ. ಬಟ್ ಏನು ಶ್ರೇಣಿ ಇರುತ್ತೆ, ಆ ಶ್ರೇಣಿಯಲ್ಲಿರುವಂತ ಗುಣಾಂಕಗಳಿಗೆ ಅದರ ಮೌಲ್ಯಗಳ ಆಧಾರದ ಮೇಲೆ ತೂಕವನ್ನ ಕೊಟ್ಟು ಲೆಕ್ಕ ಮಾಡೋದಕ್ಕೆ ತೂಕ ನೀಡಿದ ಅಂಕಗಣಿತ ಸರಾಸರಿ. ಅಂದ್ರೆ ಶ್ರೇಣಿಯಲ್ಲಿರುವಂತಹ ಗುಣಾಂಕಗಳಿಗೆ ತೂಕ ಕೊಡದೆ, ವೆಯ್ಟೇಜ್ ಕೊಡದೆ ನಾವು ಲೆಕ್ಕನ ಹಾಕಿದ್ರೆ ಅದಕ್ಕೆ ಸರಳ ಅಂಕಗಣಿತ ಸರಾಸರಿ ಅಂತೀವಿ. ಶ್ರೇಣಿಯಲ್ಲಿರುವಂತಹ ಗುಣಾಂಕಗಳಿಗೆ ಅಥವಾ ದತ್ತಾಂಶಗಳಿಗೆ ಅವುಗಳ ಮೌಲ್ಯಗಳ ಆಧಾರದ ಮೇಲೆ ತೂಕವನ್ನ ಅಥವಾ ವೆಯ್ಟೇಜ್ ಅನ್ನ ನೀಡಿ ಅದಕ್ಕೆ ಸರಾಸರಿಯನ್ನ ಕಂಡುಹಿಡಿದ್ರೆ ನಾವು ಅದಕ್ಕೆ ತೂಕ ನೀಡಿದ ಅಂಕಗಣಿತ ಸರಾಸರಿ ಅಂತ ಕರಿತೀವಿ. ಇದಕ್ಕೆ ಸೂತ್ರ ಎಕ್ಸ್ ಬಾರ್ ಡಬ್ಲ್ಯೂ ಈಕ್ವಲ್ ಟು ಸಿಗ್ಮಾ ಎಕ್ಸ್ ಡಬ್ಲ್ಯೂ ಡಿವೈಡೆಡ್ ಬೈ ಸಿಗ್ಮಾ ಡಬ್ಲ್ಯೂ. ಇಲ್ಲಿ ಸಿಗ್ಮಾ ಎಕ್ಸ್ ಬಾರ್ ಡಬ್ಲ್ಯೂ ಅಂದ್ರೆ ತೂಕ ನೀಡಿದ ಅಂಕಗಣಿತ ಸರಾಸರಿ ಆಗಿರುತ್ತೆ. ನೆಕ್ಸ್ಟ್ ಸಿಗ್ಮಾ ಎಕ್ಸ್ ಡಬ್ಲ್ಯೂ ಅಂದ್ರೆ ತೂಕ ಮತ್ತು ಗುಣಾಂಕಗಳ ಗುಣಲಬ್ಧದ ಮೊತ್ತ ಆಗಿರುತ್ತೆ. ನೆಕ್ಸ್ಟ್ ಗುಣಾಂಕಗಳ ಅಂದ್ರೆ ಶ್ರೇಣಿಯಲ್ಲಿರುವಂತಹ ಧಾತುಗಳು ಅಥವಾ ಗುಣಾಂಕಗಳಾಗಿರುತ್ತೆ. ನೆಕ್ಸ್ಟ್ ಸಿಗ್ಮಾ ಡಬ್ಲ್ಯೂ ಅಂದ್ರೆ ತೂಕಗಳ ಮೊತ್ತ, ಅಂದ್ರೆ ಏನು ಶ್ರೇಣಿಯಲ್ಲಿ ಧಾತುಗಳಿರುತ್ತೆ ಅಥವಾ ಗುಣಾಂಕಗಳಿರುತ್ತೆ, ಆ ದತ್ತಾಂಶಗಳು ಇರುತ್ತೆ, ಆ ದತ್ತಾಂಶಗಳಿಗೆ ನಾವು ಅವುಗಳ ಮೌಲ್ಯದ ಆಧಾರದ ಮೇಲೆ ಏನ್ ತೂಕವನ್ನ ನೀಡಿರ್ತೀವಿ ಆ ತೂಕದ ಮೊತ್ತ ಆಗಿರುತ್ತೆ ಸಿಗ್ಮಾ ಡಬ್ಲ್ಯೂ ಅಂದ್ರೆ. ಈಗ ಒಂದ್ ಸಮಸ್ಯೆ ಈ ತರ ಇದೆ ನೋಡಿ. ಕೆಳಗಿನ ಅಂಕಿ ಅಂಶಗಳಿಗೆ ತೂಕ ನೀಡಿದ ಅಂಕಗಣಿತ ಸರಾಸರಿಯನ್ನು ಕಂಡುಹಿಡಿದಿ. ಸಬ್ಜೆಕ್ಟ್ ಇದೆ ಕನ್ನಡ, ಇಂಗ್ಲಿಷ್, ಎಕನಾಮಿಕ್ಸ್, ಹಿಸ್ಟ್ರಿ, ಸೋಷಿಯಾಲಜಿ. ಮಾರ್ಕ್ಸ್ ಇದೆ ನೋಡಿ, ಮಾರ್ಕ್ಸ್ ಅನ್ನ ಎಕ್ಸ್ ಅಂತ ಕನ್ಸಿಡರ್ ಮಾಡಿದ್ರೆ 80, 85, 60, 50, 45 ಇದೆ. ಇವಾಗ ಅತಿ ಹೆಚ್ಚು ಅಂಕವನ್ನ ಪಡೆದಿರುವಂತದ್ದು ಇಂಗ್ಲಿಷ್, ಅದಕ್ಕೆ ವೆಯ್ಟ್ ನೀಡಿದ್ದಾರೆ 1 ವೆಯ್ಟೇಜು. ನೆಕ್ಸ್ಟ್ ಕನ್ನಡ, ಅದಕ್ಕೆ ಕಡಿಮೆ ಅಂದ್ರೆ ಅದಕ್ಕಿಂತ ಹೆಚ್ಚು ಅಂದ್ರೆ ಇದಕ್ಕೆ ಕಂಪೇರ್ ಮಾಡಿದ್ರೆ ಇನ್ನು ಕಡಿಮೆ ಇರುವಂತದ್ದು, ಬಟ್ ಬೇರೆದಕ್ಕೆ ಕಂಪೇರ್ ಮಾಡಿದ್ರೆ ಹೆಚ್ಚಿರುವಂತದ್ದು. ಸೆಕೆಂಡ್ ಹೈಯೆಸ್ಟ್ 80, ಅದಕ್ಕೆ ವೆಯ್ಟ್ 2. ನೆಕ್ಸ್ಟ್ ಎಕನಾಮಿಕ್ಸ್ 60 ಮಾರ್ಕ್ಸ್ ಇದೆ, ಅದಕ್ಕೆ 3 ವೆಯ್ಟ್. ಹಿಸ್ಟ್ರಿ 50 ಇದೆ, ಅದಕ್ಕೆ ವೆಯ್ಟ್ 4. ಸೋಷಿಯಾಲಜಿ 5 ಇದೆ, ಸಾರಿ 45 ಇದೆ, ಹಂಗಾಗಿ ಅದಕ್ಕೆ 5 ವೆಯ್ಟ್. ಅಂದ್ರೆ ಹೆಚ್ಚು ಮಾರ್ಕ್ಸ್ ಬೇಸ್ ಮೇಲೆ ಇಲ್ಲಿ ಏನ್ ಮಾಡಿದ್ದಾರೆ, ಹೆಚ್ಚರಿಂದ ಕಡಿಮೆ ಮಾರ್ಕ್ಸ್ ತೆಗೆದಿರುವ ಸಬ್ಜೆಕ್ಟ್ ಗಳಿಗೆ ವೆಯ್ಟ್ ಅನ್ನ ನೀಡಿದ್ದಾರೆ. ಈ ಆಧಾರದ ಮೇಲೆ ನಾವೇನ್ ಮಾಡ್ಬೇಕು ಅಂದ್ರೆ ಗಣಿತ ಸರಾಸರಿಯನ್ನ ಕಂಡುಹಿಡಿಬೇಕಾಗತ್ತೆ. ಇದಕ್ಕೆ ಸರಾಸರಿಯನ್ನ ಕಂಡುಹಿಡಿದ್ರೆ ತೂಕ ನೀಡಿದ ಗಣಿತ ಸರಾಸರಿ ಅಂತ ಕರೀತಾರೆ. ಈಗ ಅದನ್ನ ವರ್ಟಿಕಲ್ ಅಲ್ಲಿ ಬರ್ಕೊಂಡಿದ್ದೀನಿ ನೋಡಿ. ಸಬ್ಜೆಕ್ಟ್ಸ್ ಬರ್ಕೊಂಡಿದೀನಿ, ಮಾರ್ಕ್ಸ್ ಬರ್ಕೊಂಡಿದೀನಿ, ಅವುಗಳ ಮೌಲ್ಯಗಳ ಆಧಾರದ ಮೇಲೆ ವೆಯ್ಟ್ ಅನ್ನ ಇಲ್ಲಿ ಬರ್ಕೊಂಡಿದೀನಿ ಕಾಲಮ್ ಅಲ್ಲಿ. ನೆಕ್ಸ್ಟ್ ಇದರ ಸೂತ್ರ ನೋಡಿ, ಸಿಗ್ಮಾ ಡಬ್ಲ್ಯೂ ಸಾರಿ ಎಕ್ಸ್ ಬಾರ್ ಡಬ್ಲ್ಯೂ ಈಕ್ವಲ್ ಟು ಸಿಗ್ಮಾ ಎಕ್ಸ್ ಡಬ್ಲ್ಯೂ ಡಿವೈಡೆಡ್ ಬೈ ಸಿಗ್ಮಾ ಡಬ್ಲ್ಯೂ ಇದೆ. ಇವಾಗ ನೋಡಿ, ಇದನ್ನ ಮಾರ್ಕ್ಸ್ ಅನ್ನ ನಾವು ಎಕ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ, ವೆಯ್ಟ್ ಅನ್ನ ಡಬ್ಲ್ಯೂ ಅಂತ ಕನ್ಸಿಡರ್ ಮಾಡ್ತೀವಿ. ಅವೆರಡನ್ನ ಮಲ್ಟಿಪ್ಲೈ ಮಾಡಬೇಕು. ಅಂದ್ರೆ ಏನ್ ಶ್ರೇಣಿಯಲ್ಲಿ ಗುಣಾಂಕಗಳಿರುತ್ತೆ ಆ ಶ್ರೇಣಿಯಲ್ಲಿ ಇರುವಂತ ಗುಣಾಂಕಗಳನ್ನ ವೆಯ್ಟ್ ಒಂದಿಗೆ ತೂಕದೊಂದಿಗೆ ಗುಣಿಸ್ಬಿಟ್ಟು ಅದನ್ನ ಒಟ್ಟು ಮಾಡಿದ್ರೆ ಸಿಗ್ಮಾ ಎಕ್ಸ್ ಡಬ್ಲ್ಯೂ ಸಿಗುತ್ತೆ. ನೆಕ್ಸ್ಟ್ ಏನ್ ವೆಯ್ಟ್ ಇದೆ, ವೆಯ್ಟ್ ಕಾಲಮ್ ಏನಿದೆ, ಆ ವೆಯ್ಟ್ ತೂಕ ಏನ್ ಇಟ್ಟಿರ್ತೀವಿ ಅದನ್ನ ಒಟ್ಟು ಮಾಡಿದ್ರೆ ನಮ್ಗೆ ಸಿಗ್ಮಾ ಡಬ್ಲ್ಯೂ ಸಿಗುತ್ತೆ. ಹಾಗಾಗಿ ಮೊದ್ಲಿಗೆ ನಾವು ತೂಕವನ್ನ ಅಂದ್ರೆ ವೆಯ್ಟ್ ಅನ್ನ ಮಾರ್ಕ್ಸ್ ಜೊತೆಗೆ ಗುಣಿಸ್ಬೇಕು, ಅವಾಗ ಎಕ್ಸ್ ಡಬ್ಲ್ಯೂ ದೊರೆಯುತ್ತೆ. ಅದನ್ನ ಒಟ್ಟು ಮಾಡಿದ್ರೆ ಸಿಗ್ಮಾ ಎಕ್ಸ್ ಡಬ್ಲ್ಯೂ ಸಿಗುತ್ತೆ. ಏನ್ ವೆಯ್ಟ್ ಇದೆ ಅದನ್ನ ಟೋಟಲ್ ಮಾಡಿದ್ರೆ ಸಿಗ್ಮಾ ಡಬ್ಲ್ಯೂ ಸಿಗುತ್ತೆ. ಈಗ ನಾನು ಎಕ್ಸ್ ಡಬ್ಲ್ಯೂ ಮಾಡ್ತಿದ್ದೀನಿ ಅಂದ್ರೆ ವೆಯ್ಟ್ ಇಂಟು ಮಾರ್ಕ್ಸ್ ಎಕ್ಸ್ ಅನ್ನ ಮಾಡ್ತಿದ್ದೀನಿ. 80 × 2 160 ಆಗುತ್ತೆ, 85 × 1 85, 60 × 3 180, 50 × 4 200, 45 × 5 225 ಆಗುತ್ತೆ. ಈಗ ಇದನ್ನ ಟೋಟಲ್ ಮಾಡಿದ್ರೆ ಎಕ್ಸ್ ಡಬ್ಲ್ಯೂ ಅನ್ನ ಟೋಟಲ್ ಮಾಡಿದ್ರೆ ಸಿಗ್ಮಾ ಎಕ್ಸ್ ಡಬ್ಲ್ಯೂ ಆಗುತ್ತೆ, ಅದು 850 ಬರುತ್ತೆ. ನೆಕ್ಸ್ಟ್ ವೆಯ್ಟ್ ಅನ್ನ ಟೋಟಲ್ ಮಾಡಿದ್ರೆ 15 ಬರುತ್ತೆ. ಈಗ ಇದನ್ನ ಸೂತ್ರಕ್ಕೆ ಅಪ್ಲೈ ಮಾಡ್ತೀನಿ. ಎಕ್ಸ್ ಬಾರ್ ಡಬ್ಲ್ಯೂ ಈಕ್ವಲ್ ಟು ಸಿಗ್ಮಾ ಎಕ್ಸ್ ಡಬ್ಲ್ಯೂ ಅಂದ್ರೆ 850 ಡಿವೈಡೆಡ್ ಬೈ ಸಿಗ್ಮಾ ಡಬ್ಲ್ಯೂ ಅಂದ್ರೆ 15 ಆಗುತ್ತೆ.
ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಎಕ್ಸ್ ಬಾರ್ ಡಬ್ಲ್ಯೂ ಈಕ್ವಲ್ ಟು 56.6 ಆಗುತ್ತೆ. ಈ ರೀತಿ ತೂಕ ನೀಡಿದ ಸರಾಸರಿಯನ್ನ ಕಂಡುಹಿಡಿಯುವಂಥದ್ದು. ನಾನು ಈ ವಿಡಿಯೋದಲ್ಲಿ ತಿಳಿಸಬೇಕಾಗಿದ್ದು ಮಾಹಿತಿ ಇಷ್ಟು. ಧನ್ಯವಾದಗಳು.